ನಮ್ಮ ತಂದೆ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತೊಂದು ತೊಂಬತ್ತೆರಡನೇ ಸಲ ಬಗರು ಅರ್ಜಿ ಹಾಕಿದರು ಅದು ನಮಗೂ ಗೊತ್ತಿರಲಿಲ್ಲ ಆಗ ನಾನು ಇತ್ತೀಚೆಗೆ ಗೊತ್ತಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಮುಗ ಮಂಜೂರು ಮಾಡಿಸ್ಕೊಂಡ್ವಿ ಮಂಜೂರು ಮಾಡಿಸ್ಕೊಂಡಾದ ನಮ್ಮ ಊರು ಪಕ್ತೂರ ನಮಗೆ ಸೇರಬೇಕು ಅಂತೇಳಿ ತಕರಾರು ಉಳಿದ್ರು ನಾವು ಅದಕ್ಕೆ ಎ ಸಿ ಕೋ ಇದು ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ ಅದು ನಮ್ಮ ಪರನೇ ಆಗಿದೆ ಇಂಜೆಕ್ ಕಾಯಂ ಇಂಜೆಕ್ಷನ್ ಆರ್ಡರ್ ಕೂಡ ಇದೆ ಮತ್ತು ಅವರು ಕೇಸ್ ಅವರು ಅಪೀಲ್ ಹಾಕಿದ್ರು ಅವೆರಡು ಅಪೀಲುವೇ ವಜಾಗಿದ್ದಾವೆ ಸರಿಯಾದ ದಾಖಲಾತಿ ಇಲ್ಲ ಅಂತೇಳಿ ಈಗ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಎ ಸಿ ಮೇಡಮ್ಗೆ ಅಪೀಲ್ ಹಾಕಿ ಅದರಲ್ಲಿ ನಮ್ಮ ಮಂಜೂರಾತಿನೇ ಕ್ಯಾನ್ಸಲ್ ಮಾಡಿಸಿದ್ದಾರೆ ಈ ಜಾಗ ಬಿಟ್ಟರೆ ನಮಗೆ ಬೇರೆ ಜಾಗ ಇಲ್ಲ ಈ ಮನೆ ಕೂಡ ಮಾಡ್ಕೊಂಡಿದ್ದೀವಿ ಮನೆಯ ತಾತ್ಕಾಲಿಕ ಶೆಡ್ಡು ಅಂತ ಹೇಳ್ಕೊಟ್ಟಿದ್ದಾರೆ ಕೆರವ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಬಾಳೆ ಗಿಡ ಮತ್ತು ಅಡಿಕೆ ಪುರಿ ಹಾಕಿದ್ವಿ ಎಲ್ಲ ಆನೆ ಬಂದು ಹಾಳು ಮಾಡೋಕ್ಕಿದ್ದಾವೆ ಈ ಜಮೀನು ಇವರು ಈ ಮನೆನೂ ಮತ್ತೆ ಜಮೀನು ಎರಡನ್ನು ತೆರವು ಮಾಡಿಸಿದ್ರೆ ನಾವು ಬೀದಿ ಬೀಳಬೇಕಾಗುತ್ತೆ ಇಲ್ಲ ಎ ಸಿ ಆಫೀಸ್ ಮುಂದೆ ಕೂರ ಕೂರ್ಬೇಕಾಗುತ್ತೆ ಏನ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ